ಒಂದು ನಾಯಿ ನಿಯತ್ತಿಗೆ ಹೆಚ್ಚು ಸಾಕ್ಷಿ. ಆದರೆ ಅದೇ ನಾಯಿಗೆ ನೀವು ಒಂದು ಬಿಸ್ಕೆಟ್ ಹಾಕಿ ತಲೆ ಸವರಿದರೆ ಸಾಕು, ಆ ದಿನದ ರಾತ್ರಿ ನಿದ್ದೆ ಮಾಡುವಾಗ 80ರಿಂದ 90 ಕನಸು ನಿಮ್ಮ ಬಗ್ಗೆಯೇ ಕಾಣ್ತಾ ಇರುತ್ತೆ. ನಿಮಗೆ ಗೊತ್ತಾ ಪ್ರಪಂಚದಲ್ಲಿ ಜಾಸ್ತಿ ಜನಸಂಖ್ಯೆ ಯಾವಾಗ ಕಮ್ಮಿ ಇತ್ತು ಅಂತ? ಇವಾಗಿನ ಲೆಕ್ಕ ತೆಗೆದುಕೊಂಡ್ರೆ 7 ಬಿಲಿಯನ್ ಇದೆ. ಆದರೆ 70,000 ವರ್ಷಗಳ ಹಿಂದೆ ನಮ್ಮ ಇಡೀ ಭೂಮಿಯ ಜನಸಂಖ್ಯೆ ಕೇವಲ 10,000 ಮಾತ್ರ. ಜಂಬೋ, ಈ ಜಂಬೋ ಅಂದರೆ ಜಂಬೋ ಸರ್ಕಸ್ ಅಲ್ಲ, ಈ ಜಂಬೋ ಎಂಬುದು ಒಂದು ಆನೆಯ ಹೆಸರು. ನಿಮಗಿದು ಗೊತ್ತಿರಲಿ, ಮೊಟ್ಟ ಮೊದಲು ಫಿಲಮ್ನಲ್ಲಿ ಆ್ಯಕ್ಟ್ ಮಾಡಿದ ಪ್ರಾಣಿ ಅಂದರೆ ಈ ಆನೆ. ಈ ಆನೆಯ ಹೆಸರು ಜಂಬೋ ಅಂತ. ಇದರಿಂದಾಗಿ ಎಲ್ಲ ಕಡೆ ಜಂಬೋ ಸರ್ಕಸ್ ಮತ್ತು ಜಂಬೋ ಎಂದು ಫೇಮಸ್ ಆಯಿತು. ಈ ಜಂಬೋ ಆನೆಯೇ ಮೊದಲ ಫಿಲಮ್ನಲ್ಲಿ ನಟಿಸಿದ್ದು. ನಿಮಗಿದು ತಿಳಿದಿರಲಿ, $5 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಈಗ 350 ರೂಪಾಯಿ. ಆ 350 ರೂಪಾಯಿಗೆ ಆಸ್ಟ್ರೇಲಿಯಾದಲ್ಲಿ 1.5 ಕೆಜಿ ಬಾಳೆಹಣ್ಣು ಬರುತ್ತೆ, ಆದರೆ ಫ್ರಾನ್ಸಲ್ಲಿ 2.5 ಕೆಜಿ ಬಾಳೆಹಣ್ಣು ಬರುತ್ತೆ, US ಅಲ್ಲಿ 4.5 ಕೆಜಿ ಬಾಳೆಹಣ್ಣು ಬರುತ್ತೆ, ಆದರೆ ಇಥಿಯೋಪಿಯಾ ಅನ್ನೋ ಜಾಗದಲ್ಲಿ ಬರೋಬ್ಬರಿ 12.5 ಕೆಜಿ ಬಾಳೆಹಣ್ಣು ಬರುತ್ತೆ. ಬರೀ 350 ರೂಪಾಯಿಗೆ 12.5 ಕೆಜಿ ಬಾಳೆಹಣ್ಣು ಬರುತ್ತೆ. ಬಟ್ ಇಂಡಿಯಾದಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ತುಂಬ ಕಾಸ್ಟ್ ಜಾಸ್ತಿ ಆಗಿದ್ದು ಆಸ್ಟ್ರೇಲಿಯಾದಲ್ಲಿ. ಏಕೆಂದರೆ 350 ರೂಪಾಯಿಗೆ 1.5 ಕೆಜಿ ಬಾಳೆಹಣ್ಣು, ಕಾಸ್ಟ್ಲಿ ದುನಿಯಾ. ರೆಡ್ ಬುಲ್ ಕಂಪ್ನಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ರೆಡ್ ಬುಲ್ ಕಂಪ್ನಿ ಮೇಲೆ ಒಬ್ಬ ಕೇಸ್ ಹಾಕಿದ್ದ, ಅದು ಏನಂತ ಕೇಳಿದ್ರೆ ಕಾಮಿಡಿ ಆಗಿದೆ. ಬೆಂಜಮಿನ್ ಕ್ಯಾಥ್ರಿಸ್ ಅನ್ನೋ ವ್ಯಕ್ತಿ ಅಮೇರಿಕಾದವನು, ಇವನೊಂದು ಕೇಸ್ ಹಾಕಿದ್ದ. ರೆಡ್ ಬುಲ್ನಲ್ಲಿ ಆ್ಯಡ್ಸ್ ಬರ್ತಾಯಿತ್ತು, ರೆಡ್ ಬುಲ್ ಗಿವ್ಸ್ ಎ ಯು ವಿಂಗ್ಸ್ ಅಂತ. ಇವು ಆ್ಯಡ್ಸಲ್ಲಿ ಎಲ್ಲರಿಗೂ ರೆಕ್ಕೆ ಬರ್ತಿತ್ತು ರೆಡ್ ಬುಲ್ನ ಕುಡಿದ ತಕ್ಷಣ. ಅದೇ ರೀತಿ ನನಗೂ ಬರುತ್ತೆ ಅಂತ ಈ ವ್ಯಕ್ತಿ ಡೈಲಿ ರೆಗ್ಯುಲರಾಗಿ ರೆಡ್ ಬುಲ್ನ ಕುಡಿತಾ ಇದ್ದ ಬಿಲ್ನೆಲ್ಲ ಸೇರಿಸಿಟ್ಟಿದ್ದಂತೆ. ಅವನಿಗೂ 1 ವರ್ಷ 2 ವರ್ಷ ಆದರೂ ಕೂಡ ರೆಕ್ಕೆ ಒಂದು ಚೂರು ಬರಲಿಲ್ವಂತೆ. ಅದೇ ಕಾರಣಕ್ಕಾಗಿ ಅವನು ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದ್ದಕ್ಕೆ ರೆಡ್ ಬುಲ್ ಕಂಪ್ನಿಯವರು ಅವನ್ನ ಕರೆದು ಅವನಿಗೆ 1 ಕೋಟಿ ಬಹುಮಾನ ಕೊಟ್ಟಿದ್ದಾರೆ. ಏಕೆಂದರೆ ಈ ರೀತಿಯೆಲ್ಲ ಆಗಲ್ಲ ಎಂದು ಅವ್ರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಅವನು ಹುಚ್ಚುತನದಿಂದನೇ ಅವ್ರಿಗೆ 1 ಕೋಟಿ ಸಿಕ್ಕಿದೆ. ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲರೂ ಕೂಡ ಇಷ್ಟಪಡ್ತೀರ. ಆದರೆ ಆ ಚಿನ್ನನ ಇಷ್ಟಪಡಕ್ಕೆ ಏನಪ್ಪ ಅಂದರೆ ಅದರ ಹೊಳಪು ಮತ್ತು ಆಭರಣ, ಪಳ ಪಳ ಅಂತ ಹೊಳೆಯುವ ಡಿಸೈನು. ಆ ಡಿಸೈನು ಈಗಿಂದಲ್ಲ, ಹಿಂದಿನ ಕಾಲದಿಂದಲೇ ಇತ್ತು. ಹೇಗಪ್ಪ ಅಂದರೆ ಅದನ್ನು ಕಂಡುಹಿಡಿದಿದ್ದು ಒಂದು ನೀರು. ಒಬ್ಬ ವ್ಯಕ್ತಿ ಹಿಂದಿನ ಕಾಲದಲ್ಲಿ ನೀರು ಕುಡಿಬೇಕು ಅಂದರೆ ತುಂಬ ದೂರ ಬರಬೇಕಿತ್ತು. ಅದು ಆ ನೀರು ಬಿಸಿನಲ್ಲಿ ಹೊಳಪಿದ್ರೆ ಮಾತ್ರ ಅವ್ರು ಕುಡಿತಾ ಇದ್ರು. ಸಂಜೆ ಹೊತ್ತು ಅವರು ಯಾವುದೇ ಕಾರಣಕ್ಕೂ ನೀರನ್ನ ಕುಡಿತಾ ಇರಲಿಲ್ಲ, ಯಾಕಂದರೆ ಅದರಲ್ಲಿ ಹೊಳಪಿಲ್ಲ ಅಂತ. ಹಾಗಾಗಿ ಹೊಳಪಿನ ಅವಾಗಿಂದನೇ ಕೂಡ ಇಷ್ಟಪಡ್ತಾರೆ ಜನರು. ಅದೇ ರೀತಿ ನಮಗೂ ಕೂಡ ಅಳವಡಿಕೆ ಆಗಿದೆ. ಈ ವಿಡಿಯೋ ಅಂತೂ ಎಲ್ಲರೂ ನೋಡಬೇಕು, ಯಾಕಂದರೆ ಸಾಂಗ್ ಎಲ್ಲರೂ ಕೇಳ್ತಾರೆ. ಯಾಕಂದರೆ ಈಗ ಸಾಂಗ್ ಇಲ್ಲ ಅಂದರೆ, ಇಯರ್ಫೋನ್ ಇಲ್ಲ ಅಂದರೆ ಯಾರು ಕೇಳಲ್ಲ. ಅದು ಇಯರ್ಫೋನ್ಗೂ ಕೂಡ ಡಬ ಡಬ ಅಂತ ಸೌಂಡ್ ಇರಬೇಕು, ಜಾಸ್ತಿ ಬೇಸಲ್ಲಿರಬೇಕು. ಹಂಗಾಗಿ ಎಷ್ಟೋ ಸಾಂಗ್ ಬಂದಿದೆ, ಸಾಂಗ್ಗೆ ಲಿಮಿಟ್ ಇಲ್ಲ. ಬಟ್ ಈ ಬೇಸ್ನ ನಾವು ಜಾಸ್ತಿ ಕೇಳೋಕ್ಕೆ ನಾವು ನಮ್ಮಮ್ಮನ ಹೊಟ್ಟೆಲಿ ಇರ್ತೀವಲ್ಲ, ಅವಾಗಿಂದನೇ ಕಾರಣ. ಯಾಕಪ್ಪ ಅಂದರೆ ನಾವು ನಮ್ಮಮ್ಮನ ಹೊಟ್ಟೆಲಿದ್ದಾಗ ಯಾವುದೇ ಸೌಂಡಾಗಲಿ ನಮ್ಗೆ ಕೇಳಲ್ಲ. ನಾವು ಕಾಲಲ್ಲಿ ಒದೆಯೋದಾಗಿರ್ಬೋದು, ಆ ಕಡೆ ಈ ಕಡೆ ಜರುಗೋದಾಗಿರ್ಬೋದು, ಆ ಥರ ಮಾಡಿದಾಗ ನಮಗೆ ಕೇಳಿಸೋದು ಒಂದೇ ಡಬ 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 ಡಬ. ಆ ಸೌಂಡ್ ಬಿಟ್ಟರೆ ನಮಗೇನು ಕೇಳಿಸಿರಲ್ಲ. ಹಾಗಾಗಿ ಇವಾಗ ನಾವು ಹೊರಗೆ ಬಂದಿದ್ದರೂ ಕೂಡ ನಮಗೆ ಸೌಂಡು ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ. ಸೌಂಡ್ ಕಮ್ಮಿ ಇದ್ದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಇಷ್ಟ ಆಗಲ್ಲ. ನಿದ್ದೆ ಮಾಡುವಾಗ ಯಾರು ತಾನೇ ನೀರು ಕುಡಿಯ ಹೇಳಿ, ಎಲ್ಲರೂ ನೀರು ಕುಡಿತಾರ? ಅದು ಹೇಗೆ ಗೊತ್ತಾಗುತ್ತೆ ಗೊತ್ತಾ? ನಾವು ನಿದ್ದೆ ಮಾಡಿದಾಗ ಕೂಡ ನಾವು ಬೆವರ್ತಾ ಇರ್ತೀವಿ. ಬೆಳಗ್ಗೆಗಿಂತ ಜಾಸ್ತಿ ಹೊತ್ತು ನಾವು ಬೆವರ್ತೀವಿ. ಅದಲ್ಲದೆ ನಮ್ಮ ರಕ್ತ ಜಾಸ್ತಿ ಆಗ ಹಾಡಾಡ್ತಾ ಇರುತ್ತೆ. ಅದರಿಂದ ನಮಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಬ್ರೈನು ಮೊದಲೇ ಹೇಳುತ್ತೆ, ನೀರು ಕುಡೀರಿ ನೀರು ಕುಡೀರಿ ಅಂತ ಮಲಗೋಕ್ಕಿಂತ ಮುಂಚೆ. ಅದನ್ನು ಕೆಲವು ಜನ ಅಳವಡಿಸ್ಕೊಂಡಿರ್ತಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಕೆಲವು ಜನ ನೈಟಲ್ಲಿ ಜಾಸ್ತಿ ನೀರು ಕುಡಿಯೋದಿಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾವಾಗಲೂ ಕೂಡ ಜಾಸ್ತಿ ನೀರು ಕುಡಿಯೋದನ್ನ ಅಳವಡಿಸ್ಕೊಳ್ಳಿ ಜೀವನದಲ್ಲಿ. ಟ್ಯಾಲೆಂಟ್ ಎಲ್ಲರ ಹತ್ರನೂ ಇರುತ್ತೆ, ಆದರೆ ಈತ ಮಾಡಿದ್ದ ಟ್ಯಾಲೆಂಟ್ಗಂತೂ ಫಿದಾ ಆಗೋಗ್ಬಿಡ್ತೀರ ಕೇಳಿದ್ರೆ. ಹರ್ಮನ್ ಸೊರ್ಗಲ್ ಅಂತ ಇವನ ಟ್ಯಾಲೆಂಟ್ ಏನಪ್ಪ ಅಂದರೆ, ಯುರೋಪ್ನು ಮತ್ತು ಆಫ್ರಿಕಾಗೆ ರಿವರ್ ಇದೆ,
ಆ ರಿವರ್ ಇಲ್ಲದೆ ಇರೋ ಥರ ನಾವು ಬ್ರಿಡ್ಜ್ ಕಟ್ಟೋಣ ಅಂತ ಯೋಚನೆ ಮಾಡಿದ್ನಂತೆ. ಎಲ್ಲ ಕಡೆಯೂ ಕೂಡ ಬ್ರಿಡ್ಜ್ ಕಟ್ಟೋಣ ಅಂತ ಯೋಚನೆ ಮಾಡಿ ಅಲ್ಲಿ ರಿವರ್ ಇತ್ತು, ಸಮುದ್ರ ಇತ್ತು ಅನ್ನೋದನ್ನೇ ಮುಚ್ಚಬೇಕು ಅಂತ ಇವನು ಕನಸು ಕಾಣ್ತಾ ಇದ್ನಂತೆ. ಈ ಮಾತಂತೂ ಎಲ್ಲರೂ ಕೇಳಬೇಕು, ಒಳ್ಳೆ ಹೆಸರು ಇಟ್ಕೊಂಡ ತಕ್ಷಣ ಯಾರೂ ಒಳ್ಳೆಯವರಾಗಲ್ಲ, ಕೆಟ್ಟ ಹೆಸರು ಇಟ್ಕೊಂಡ ತಕ್ಷಣ ಯಾರೂ ಕಳ್ಳರಾಗಲ್ಲ. ಯಾಕಪ್ಪ ಅಂದರೆ ರಾಬರ್ಟ್ ಲೈನ್ ಅಂತ ಒಬ್ಬ, ಇವನಿಗೆ ಇಬ್ಬರು ಮಕ್ಕಳು, ಅವಳಿ ಜೋಳಿ. ಅದರಲ್ಲಿ ಒಂದು ಮಗನಿಗೆ ಲೂಸರ್ ಅಂತ ಹೆಸರಿಡ್ತಾನೆ, ಇನ್ನೊಂದು ಮಗನಿಗೆ ವಿನ್ನರ್ ಅಂತ ಹೆಸರಿಡ್ತಾನೆ. ಆದರೆ ಈ ಲೂಸರ್ ಅಂತ ಏನು ಹೆಸರಿಟ್ಟಿರ್ತಾನಲ್ಲ, ಅವನು ಪೊಲೀಸ್ ಅಧಿಕಾರಿ ಆಗ್ತಾನೆ, ಆ ರಾಷ್ಟ್ರಕ್ಕೆ ತುಂಬ ಬೇಕಾಗಿರೋ ವ್ಯಕ್ತಿ ಆಗ್ತಾನೆ. ಆದರೆ ವಿನ್ನರ್ ಅಂತ ಹೆಸರಿಟ್ಟಿರ್ತಾನಲ್ಲ, ಅವನು ಕಳ್ಳ ಆಗ್ತಾನೆ ಒಬ್ಬ. ಆ ಕಳ್ಳ ಆಗಿ ಇಡೀ ಜಗತ್ತಿಗೆ ಅವನು ಬೇಕಾಗಿರೋ ಕ್ರಿಮಿನಲ್ ಆಗ್ತಾನೆ, ಅವನ್ನ ನೇಣಿಗೂ ಕೂಡ ಆಗ್ತಾರೆ.